ಅಯ್ಯೋ ಅದ್ರ ಆತೈತಿ ಅಲ್ರಿ, ಎರಡು ದಿನ ಆತ ಕಮೆಂಟ್ಸ್ ಆಫ್ ಆಗತೈತಿ, ಸ್ಪರ್ಶ ಮಾಡಾತ ಅಂತ ಹೇಳಿ ಸ್ಪರ್ಶನ್ ಬಯಕತ್ತಿದ್ರಿ. ಗುಡ್ ಮಾರ್ನಿಂಗ್ ಶ್ವೇತು, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ನಾ ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡಿದ್ರ 9:45 ಆಗಿರ್ಬೋದು. ಈಗ ಜೋಳನ ಹೇಳಿ ಬಂದಾರ ಪಪ್ಪ ಬೆಳಿಗ್ಗೆ ಹೋಗಿ, ಅದೇ ಚೀಲಗಳು ಬರತ್ತವಂತ. ಈಗ ಅವನ್ನ ಒಂದ್ರಾಗ ಎರಡ್ ಚೀಲ ಮಾಡಿ ತಗೊಂಡ್ ಹೋಗ್ಬೇಕು ಊರಿಗೆ. ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗೆ ಏನೆಲ್ಲ ಹಾಕೈತಿ ನೋಡೋಣ. ಇವತ್ತಂದ್ರ ನಾವು ಬೆಳಗಾವಕ್ಕೆ ಹೋಗೋರದೇವಿ, ಆಮೇಲೆ ಹೋಗ್ಬೇಕಾರ ಜೋಳ ಚೀಲಾನು ತಗೊಂಡ್ ಹೋಗ್ಬೇಕಾಯ್ತಂತ ಹೇಳಿದ್ರ ನಮ್ ಶ್ವೇತಾ ಅವ್ರ. ಬಟ್ ಒಂದ್ ಚಾಲೆಂಜಿಂಗ್ ಟಾಸ್ಕ್ ಏನಪ್ಪಾ ಅಂತ, ನಮ್ದ ಕಾರ್ ಗಡಿದ ಸಸ್ಪೆನ್ಷನ್ ಕಟ್ ಆಗ್ಯಾವ. ಈಗ ಬಂದ್ ಕೂಡ್ಲೆ ಫಸ್ಟ್ ಜೋಳ ಚೀಲಾನ ಒಂದ್ರಾಗಿಂದ ಮೂರ್ ಮಾಡಿ ಡಿವೈಡ್ ಮಾಡ್ಬೇಕ. ನಮ್ ಸ್ಪರ್ಶ ಅವ್ರ ಅಲ್ಲಿ ನಿಂತು ಒದ್ರಾಗ ತರ್ನೋಡ್ರಿ. ಚಡ್ಡಿ ಇಲ್ಲ ಏನಿಲ್ಲ ನೋಡ್ರಿ, ಹೋಗೋಣ. ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತಿ ನೋಡೋಣ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಚೀಲ ಜೋಳ ಚೀಲ ಬರ್ತೈತ್ ಅಂತ ಹೇಳಾಕತ್ತ ಎಷ್ಟೊತ್ತ, ಬಟ್ ಇನ್ನಾವು ಎ ಪಿ ಎಂ ಸಿ ಒಳಗ ಅದಾವ ಅಂತ. ನಮ್ಮ ಅಪ್ಪಾಜಿ ಹೋಗಿ ನಾಲ್ಕು ಸಲ ಹೋಗಿ ಬಂದ್ರ, ಓ ಕಾರ್ ಚಾವಿ ಕೊಡ್ಲಿ, ಹಾ ನಾಲ್ಕು ಸಲ ಹೋಗಿ ಬಂದ್ರೆ ಇನ್ನ ಅಲ್ಲೇ ಅದಾವ ಅಂತ. ಅದಕ್ಕೆ ಹೌದ ನೋಡ್ರಿ, ಇವ್ರ ಈಗ ಅಲ್ಲಿ ಎ ಪಿ ಎಂ ಸಿ ಕಡೆ ಹೊಂಟಾರ, ಯಾಕಂದ್ರ ಅಲ್ಲಿ ಗಾಡಿ ಬರ್ತೈತಿ ಜೋಳ ತಗೊಂಡ್ ಬರ್ತೈತಿ ಅಂತ ಹೇಳಿ ಇಲ್ಲೇ ಕೂತೇವ್ ನಾವ. ಇನ್ನ ಬಂದೇ ಇಲ್ಲ, 11:30 ಆತ ಟೈಮ್. ಈಗ ಎ ಪಿ ಎಂ ಸಿ ಕಡೆ ಹೊಂಟಾರ. ಈಗ ಅವ್ರ ಜೋಳ ತಗೊಂಡ್ಮೇಲೆ ಊರಿಗೆ ಹೋಗ್ಬೇಕು ನೋಡ್ರಿ. ಬ್ಯಾಗ್ ಎಲ್ಲ ಪ್ಯಾಕ್ ಆಗೈತಿ, ರೆಡಿನೂ ಆಗೇವಿ. ಜೋಳ ಬರ್ಲಿಲ್ಲ ಅಂತ ಎಷ್ಟು ಸಲ ವೇಟ್ ಮಾಡಿದ್ವಿ. ನಮ್ಮ ಸ್ಪರ್ಶ ದಾರಿ ನೋಡಿ ನೋಡಿ ಮಕ್ಕೊಂಡ್ಲ. ಈಗ ಜೋಳ ಡಿವೈಡ್ ಮಾಡ್ಕೊಂಡು ಬರ್ತಾರ, ಆಮೇಲೆ ಹೋಗೋಣ ಅಂತ ನೋಡ್ರಿ. ಟೈಮ್ ನೋಡ್ರಿ, ಬರೋಬ್ಬರಿ 12:00 ಈಗ. ಇವ್ರ ಜೋಳ ಎಲ್ಲ ತಗೊಂಡ್ ಬಂದ್ರ ಊಟ ಮಾಡತ್ತೆ, ಊಟ ಮಾಡಿ ಹೋದ್ರದ ಅಂತ ಹೇಳಿ ಮಡ್ಕಿ ಕಾಯಿ ಪಲ್ಲೆ ಮೊಸರು ರೊಟ್ಟಿ ಹಪ್ಪಳ ಐತಿ. ಬರೀ ಎಲ್ಲಾರು ಊಟ ಕೂತೀವಿ, ನಮ್ ಸಲುವಾಗಿ ಎಲ್ಲಾರು ಲಗುನ ಊಟ ಮಾಡತ್ತಾರ. ಊಟ ಮಾಡಿ ಹೋಗ್ಬಾರ ಅಂತ ಹೇಳಿ ಮುಕ್ಕೊಂಡಿಟ್ಟು ಈಗ ವಿಡಿಯೋ ಕಾಲ್ ಹಚ್ಚಿಡ್ತಾರಲ್ಲ, ವಿಡಿಯೋ ತಗೊಳತ್ರ ಸಲುವಾಗಿ ಮತ್ ವಿಡಿಯೋ ಪಾಸ್ ಮಾಡಿದ್ನಿ. ವಿಡಿಯೋ ಕಾಲ್ ಹಚ್ಚಿಡ್ತಾರೆ ನೋಡ್ರಿ. ನಿಮ್ ನಮ್ಮ ಎ ಪಿ ಎಂ ಸಿಗೆ ಹೋಗಿ ತಗೊಂಬಂದ್ರಿ, ಊಟ ಮಾಡ್ಬಿಡ್ದ ಅಂದ್ರ ಅಪ್ಪಾಜಿ ಎರಡು ಚೀಲ ಬಂತ. ದೊಡ್ಡದಲ್ಲ ಚೀಲ, ನೋಡಿಲ್ಲ ನೋಡಿಲ್ಲ. ಆಮೇಲೆ ಖಾರ ತುಂಬ ನೋಡ್ತೇನೆ ತೋರ್, ಬಿಸಿಲ ಐತಿ ಊಟ ಮಾಡತ್ತೇನೆ. ಎಷ್ಟೇ ಬಿಸಿಲ ಇದೇನ್ ಕಾಣಿಸಂಗಿಲ್ಲ ಹಿಡ್ಕೊಡ್ರಿ. ಅಯ್ಯೋ ಅದ್ರ ಆತೈತಿ, ಅಯ್ಯೋ ಬರ್ರಿ. ಈಗ ನೋಡ್ರಿ ಊರಿಗೆ ಹೋಗಕ ರೆಡಿ ಆದ್ವಿ. ಅರ್ಶನ ಕುಕ್ಮ ಎಲ್ಲ ಹಚ್ಚಿದ್ರ ಮಮ್ಮಿ ನಮ್ಮ ಸ್ಪರ್ಶ ಅವರು ರೆಡಿ ಆಗ್ಯಾರಲ್ಲೇ, ಬರೀ ಊರಿಗೆ ಹೋಗುನಂತ. ಮುಂದಿನ ಗ್ಲಾಸಿಗೆ ನೀರು ಹಾಕ್ತೇನೆ, ಮುಂದಿನ ಗ್ಲಾಸಿಗೆ ನೀರು ಹಾಕ್ತೀರಿ. ಪೂರ್ತಿ ಊರಿಗೆ ಹೊಂಟು ರೆಡಿ ಆದ್ಮೇಲೆ ನೀವು ಕಾರಿಗೆ ನೀರು ಹಾಕ್ರಿ. ತೊಳಗೆ ಲಗುನ ನಮ್ ಸ್ಪರ್ಶ ನೋಡ್ರಿ, ಎರಡು ಮೂರು ದಿನ ಆಗಿತ್ತು ಅಂಗಿ ಹಾಕೊಂಡಿದ್ದಿಲ್ಲ. ಈಗ ಊರಿಗೆ ಹೋಗೋದೈತೆ ಅಂದ ಕೂಡ್ಲೆ ಅಂಗಿ ಪ್ಯಾಂಟ್ ಶೂಸ್ ಎಲ್ಲ ಹಾಕೊಂಡ್ರಿ ರೆಡಿ. ಈಗ ಬೂ ಹೋಗುನಪ್ಪ, ಅಜ್ಜಾಗ ಬಾಯ್ ಬಾಯ್ ಮಾಡ, ಅಕ್ಕಾಗ ಮಾಡ, ಕೀರ್ತಿ ಅಕ್ಕಾಗ ಮಾಡ, ಬಾಯ್ ಬಾಯ್. ಅಜ್ಜಾಗ ಬಾಯ್ ಮಾಡ, ಹೋಗ್ಬಿಡ್ತೀವಿ ಬರ್ ಬೆಳಗಾವಕ್ಕೆ. ಬಾಯ್ ಮಾಡ, ಬಾಯ್ ಬಾಯ್ ಅಜ್ಜ. ಶಿವ ಬಾಯ್ ಕೀರ್ತಿ, ಬಿಸಿಲು ಭಯಂಕರ ಐತಿ, ಯಾಕಂದ್ರ ನಾವ್ ಹೋಗಿ ಮುಟ್ಟಕ್ ಲೇಟ್ ಆಕೈತಿ. ಸಾಮಾನ್ಯ ಇದಕ್ಕೊಂದು ಹೋಗ್ಬೇಕಾಗೈತಲ್ಲ, ಹದ್ಲಿಗೆ ಒಂದ್ ಹೋಗ್ಬೇಕ. ಅದ್ ಇದಿರ್ಲಿಲ್ಲ ಅಂದ್ರ ಸಂಜೆಗ್ ಹೋಗಕ್ ಬರ್ತಿತ್ತು 4 ಗಂಟೆ ಸುಮಾರ. ಹಾಕಿದ್ ಶ್ವೇತ, ಇವು ಚೀಲ ಅದಾವಲ್ಲ, ಸಾವಕಾಶ ಹೋಗ್ಬೇಕು, ಸಾವಕಾಶ ಹೋಗ್ಬೇಕು ಅಂದ್ರೆ ಗಡಿ ಕೇಳ್ತಂದ್ರ ಸಸ್ಪೆನ್ಷನ್ ಮುರ್ದಾವಲ್ಲ ಮೊದ್ಲ, ಸಾವಕಾಶ ಹೋಗ್ಬೇಕಾಕತಿ.
ಲಾಸ್ಟ್ ವೀಕ್ ಇಷ್ಟ 2:15 ಅನ್ಕೊಳ್ದ ಟ್ರೈನ್ ಒಳಗ್ ಹೋಗಿ ಕೂತಿದ್ವಿ ನಾವ್ ಒಂದ್ ಬೋಗಿಯಿಂದ ಇನ್ನೊಂದ್ ಬೋಗಿ ಚೇಂಜ್ ಮಾಡಿ ಫಸ್ಟ್ ಒಂದ್ ಬೋಗಿಯಾಗ ಕೂತಿದ್ವಿ ಆಮೇಲೆ ಅಯ್ಯೋ ಅದ್ ಬೇಡ ಖಾಲಿ ಅದ ಒಂದ್ ಕೂಡ್ಲೆ ಮುಂದ್ ಹೋಗಿ ಕೂತಿದ್ವಿ. ಈಗ ಬೆಳಗಾವ್ ಕೊಂಟೇವ್ ನೋಡ್ರಿ ಲೇಟ್ ಹೋಗೋಣ. ಜೈ ಶ್ರೀರಾಮ್ ಗಣಪತಿ ಬಪ್ಪ ಮೋರ್ಯ. ಏನ್ರಿ ಶ್ರದ್ಧಾ ಅವ್ರ ಎಲ್ಲಿ ಬಂದ್ರಿ? ಹೋಟೆಲ್ ಅಯೋಧ್ಯ ಬಂದ್ರೆ ನೋಡ್ರಿ, ಚಾ ಕುಡಿದು ಹೋಗ್ಬೇಕು. ಚಾ ಕುಡಿದು ಅಯೋಧ್ಯ ಮಠ ಬಂದ್ರೆ ಇಲ್ಲ ಹೋಟೆಲ್ ಯಾವ ಹೋಟೆಲ್ ಯಾವ ಊರಾಗ ಅದ್ರ ಅಂತ ಹೇಳಿಲ್ಲ ಸರಿಯಾಗಿ. ಅಲ್ಲೇ ಹದ್ಲಿಗೆ ಹೋದ್ವಿ, ವಿಡಿಯೋ ತಗೊಳ್ಳೇ ಇಲ್ಲ. ಅಲ್ಲೇ ಹದ್ಲಿ ಒಳಗ್ ಹೋಗಿ ಅದ ಡಾಕ್ಯುಮೆಂಟ್ ತಗೊಂಡ ಆಮೇಲೆ ಒಂದ್ ಸ್ವಲ್ಪ ಅಕ್ಕಿ ಅಕ್ಕಿ ತಗೊಂಡ ಬಂದ್ವಿ. ಹಂಗ ಎಲ್ಲಿ ಸ್ಟಾಪ್ ಮಾಡ್ಲಿಲ್ಲ, ಎಲ್ಲಿ ವಿಡಿಯೋ ತಗೊಳ್ಳಿಲ್ಲ. ಒಮ್ಮೆ ಡೈರೆಕ್ಟ್ ಎರಡ್ ಗಂಟೆ ಬಂದ್ರೆ ತಗೊಳತ್ತೆ ನೋಡ್ರಿ. ಟೈಮ್ ಎಷ್ಟ್ ಆಯ್ತು ನೋಡ್ರಿ? ಬರೋಬರಿ 5:10 ಆಗ ಬಂತ. ನಿತ್ಯ ಚೆಕ್ ಆತೈತಿ, ಅದಕ್ಕೆ ಚಾ ಕುಡಿಬೇಕಂತ ಸ್ಟಾಪ್. ಬರೀ ಚಾ ಕುಡಿದ್ ಮುಂದೋಗೋಣಂತ ಗರಿ ಗರಿ ಆದ ದೋಸೆ ಅಂತ ಬಂತ. ನಮ್ ಶ್ರದ್ಧಾ ಅವ್ರ ಏನ್ ಆರ್ಡರ್ ಮಾಡಿದ್ರ? ಯಾಕೋ ಎಷ್ಟ್ ಬೇತಿ? ಹೌದಾ? ಬರೀ ದೋಸೆ ತಿನ್ನ ತೋರಿ ಶ್ರದ್ಧಾ. ನಮ್ ಸ್ಪೆಷಲ್ ಸಲಕ್ಕೆ ಸ್ಪೆಷಲ್ ಆರೆಂಜ್ ಜ್ಯೂಸ್ ತರ್ಸೇನಿ. ನಮ್ ಶ್ರದ್ಧಾ ಅವ್ರ ಕರೆ ಇದು ಕೊಡ್ಬೇಡ ಅಂತ ಹೇಳ್ತಾರೆ. ಓಕೆ ಓಕೆ, ನಿಮ್ಮ ಮೊಬೈಲ್ ತೋರಿಸ್ಕೊಂತ ದೋಸೆ ತಿಂತು ಅಂತಾರ. ನಿಮ್ಮ ಮನ್ಯಾಗ ಹುಡುಗರು ಹಿಂಗ ಏನನ್ನೋದನ್ನ ಕಮೆಂಟ್ ಮಾಡ್ರಿ ನೋಡ್ರಿ. ಇವ್ರದ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 67 ಇತ್ತ, ಈಗ ಎಷ್ಟೈತೆ ನೋಡೋಣ. 66.9 ಅಂದ್ರ ಬರೇ 100 ಗ್ರಾಮ್ ಇಳಿದಿರಿ. ನೀವು ನಿಂದ್ರಿ? ನಾನು ನಿಂದ್ರಲಿ. ನಿಂದ್ರಪ್ಪ ಹಾಕ್ಲಿ? 11.1 ಅದು 100 ಗ್ರಾಮ್ ಇದ್ರದ ಐತಿ, ಫೋನ್ ಐತಿ. ಫೋನ್ ಅಂತ 100 ಗ್ರಾಮ್ ಐತಿ. ನಂದು ಚೆಕ್ ಮಾಡಿರ್ತೀನಿ ಪಯ್ಯ ಬೇಕಾ ಅಲ್ಲಿ ಇಸ್ಕೊಳ್ಳೋ ತಡಿ. ಹ್ಮ್, 47.5 500 ಗ್ರಾಮ್ ಇರೈತೇನ? ಇಲ್ಲ, 47.89 ಹಿಂಗಿತ್ತು. ಹ್ಮ್ ಹ್ಮ್, ಯಾಕ ಪಯ್ಯ ಮುಗುದು ಅಲ್ಲೇ ನಡಿ. ಸ್ಪೆಷಲ್ ಬಂದಿ ಭೂ ಬಂದಿ ಬಾ ಒಳಕ್ ಹೋಗುಂಬ ಚಪ್ಪಲ್ ಬೀಳ್ತಾ. ಈಗ ಹೆಂಗೈತ್ ನೋಡ್ರಿ? ಅಲ್ರಿ 2 ದಿನ ಆತ ಕಮೆಂಟ್ಸ್ ಆಫ್ ಆಗತೈತಿ, ಸ್ಪರ್ಶ ಮಾಡತ ಅಂತ ಹೇಳಿ ಸ್ಪರ್ಶನ್ ಬಯಕತ್ತಿದ್ರಿ. ಇವತ್ತು ಸಹಿತ ಆಫ್ ಆಗೈತಿ. ನಾ ಇವತ್ತಕ್ಕೆ ಮೊಬೈಲ್ ಕೊಟ್ಟಿಲ್ಲ, ನಾನು ಆಕೆಗೆ ಗಾಡಿ ಒಳಗಿದ್ವಿ ಮೊಬೈಲ್ ಕೊಟ್ಟಿಲ್ಲ. ಇವತ್ತು ಆಫ್ ಆಗೈತಿ. ಹೆಂಗ ಒಂದು ಪ್ರಾಬ್ಲಮ್ ಆಗೈತಿ ಏನಪ್ಪಾ ಅಂತಂದ್ರ, ಇದೇನೋ ಪಾಲಿಸಿ ಅಂತೆ ಏನೋ ಮೈನರ್ಸ್ ಏನೇನೋ ಹೇಳಿದ್ರಪ್ಪ ಅವ್ರು, ನನಗೂ ಸರಿಯಾಗಿ ತಿಳಿಲಿಲ್ಲ. ಅದ್ರೆ ಅವ್ರ ಇಂಗ್ಲಿಷ್ ನಾಗ ಇಷ್ಟು ಉದ್ದ ಹೇಳಿದ್ರ ಅವ್ರ ಜೊತೆ ಮಾತಾಡಿದ್ ಯೂಟ್ಯೂಬ್ ದವ್ರ ಜೊತೆ. ಅವ್ರೇನಂತಂದ್ರ ಸಣ್ಣ ಹುಡುಗರು ಇರ್ತಾರಲ್ಲ, ಅಪ್ರಾಪ್ತರ್ ಇರ್ತಾರಲ್ಲ, ಅಂತ ವಿಡಿಯೋಗಳಿಗೆ ಕಮೆಂಟ್ಸ್ ಆಫ್ ಮಾಡಕತ್ತಾರಂತ ಅವ್ರ. ಅಂದ್ರ ಈಗ ಅದನ್ನ ಏನೇನೋ ಹೇಳಿದ್ರಪ್ಪ ಅವ್ರು ಇಷ್ಟು ಉದ್ದ ಹೇಳಿದ್ರ ಅದನ್ನ ಜಡಿ ಅಂದ್ರ ಅದೇನಕ್ಕೆತಂತ ಯಾರು ಆಫ್ ಮಾಡಿದ್ರ ಅಂದ್ರ ಅದ್ರೊಳಗೆ ಏನ್ ಕೇಂದ್ರ ಕಮೆಂಟ್ ಹಾಕ್ತಾರ, ಕೆಲವೊಬ್ರು ಬ್ಯಾಡ್ ಕಮೆಂಟ್ ಹಾಕ್ತಾರಲ್ಲ, ಅದನ್ನ ಮತ್ತೊಬ್ಬರು ಓದಿ ಅದರಿಂದ ಇಂಪ್ಯಾಕ್ಟ್ ಆಕೈತಂತ. ನಮ್ಮ ಸೊಸೈಟಿನಾಗ ಇಂಪ್ಯಾಕ್ಟ್ ಆಕೈತಿ. ಈಗ ನಮಗೆ ಯಾರೋ ಒಂದು ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ, ಆ ಕೆಟ್ಟ ಕಮೆಂಟ್ ಇಂದ 4 ಮಂದಿ ಆ ಕೆಟ್ಟ ಕಮೆಂಟ್ ಅನ್ನ ಓದಿ ಮತ್ತೊಂದೇನೋ ಬ್ಯಾಡ್ ಕಮೆಂಟ್ ಮಾಡಕ್ ಆಸ್ಪದ ಆಕೈತಿ. ಏನೋ ಒಂದು ಕೆಟ್ಟ ವಿಚಾರಗಳು ಹರಡಕ್ ಸ್ಟಾರ್ಟ್ ಆಗ್ಬಿಡ್ತಾವ ಅನ್ನೋ ಒಂದು ಉದ್ದೇಶಕ್ಕ ಕಮೆಂಟ್ಸ್ ಅನ್ನ ಅವರ ಆಫ್ ಮಾಡಕತ್ತಾರ. ನಾ ಹೊಳ್ಳ ಮಳ ಆನ್ ಮಾಡಕತ್ತೀನಿ ಮತ್ತು ಆಫ್ ಆಗತ್ತಾವ, ಹೊಳ್ಳ ಮಳ ಆನ್ ಮಾಡತ್ತೀನಿ ಮತ್ತು ಆಫ್ ಆಗತ್ತಾವ. ಇದು ಇವತ್ತ ನಿನ್ನೆಯಿಂದ ಅಲ್ಲ, ನಾವು ಮೊನ್ನೆಯಿಂದ ಅಬ್ಸರ್ವ್ ಮಾಡತ್ತೇವೆ, ಲಾಸ್ಟ್ ಒಂದ್ ತಿಂಗಳಿಂದ ನೋಡ್ಬೋದು. ಕಮೆಂಟ್ಸ್ ಆಫ್ ಆಗತ್ತಾವ ಆಟೋಮೆಟಿಕ್ಲಿ. ನಾ ಮತ್ತೆ ಆನ್ ಮಾಡಿರ್ತೇನಿ ಮತ್ತು ಆಫ್ ಆಗತ್ತಾವ, ನಾ ಮತ್ತೆ ಆನ್ ಮಾಡಿರ್ತೇನಿ ಸ್ಪರ್ಶ ಏನು ಕಿತ್ತಾಡ್ಕೊಂತ ಆಫ್ ಮಾಡತ್ತಾಳ ನಾವು ತಿಳ್ಕೊಂಡಿದ್ವಿ. ಬಟ್ ಇದು ಯೂಟ್ಯೂಬ್ ದವರ ಒಂದ್ ಸ್ವಲ್ಪ ಯಾಕೆ ಹಿಂಗ್ ಮಾಡಕತ್ತಾರ ಅಂತ ನನಗೂ ಕ್ಲಿಯರ್ ಆಗಿ ಗುರ್ತಾಗ್ಲಿಲ್ಲ ಆ ಪಿಕ್ಚರ್. ಸೊ ನಿಮ್ ಕಮೆಂಟ್ಸ್ಗಳು ನಮಗ್ ಬರ್ಲಿಲ್ಲ ಅಂತಂದ್ರ ನನಗ್ ಒಂಥರ ಬಾಳ ಕೆಟ್ಟ ಅನ್ಸಕತ್ ಬಿಟ್ಟೈತಿ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ತಿಳಿಯವಲ್ತ ಅದ್ರೊಳಗ. ಅವ್ರು ನೋಡಿದ್ರೆ ಇಂಗ್ಲಿಷ್ ನಾಗ ದೊಡ್ಡ ದೊಡ್ಡ ಹೋಗ್ಯಾಕತ್ತಾರ, ನಮ್ಮ ಕರ್ನಾಟಕ ಇಂಗ್ಲಿಷ್ ಬರಂಗಿಲ್ಲ ಬಿಡಂಗಿಲ್ಲ. ಈಗ ನೋಡೋಣ ಇದು ಎಷ್ಟು ದಿವಸ ಹಿಂಗ ನಡೀತೈತೆ ಅನ್ನೋದು ನನಗೂ ಗುರ್ತಿಲ್ಲ. ಬಟ್ ಬಾಳ ಕೆಟ್ಟ ಅನ್ಸತೈತಿ. ನಿಮ್ಮ ಏನು ಉತ್ತರಗಳು ನಮಗ್ ಸಿಗವಲ್ಲು, ನಿಮ್ಮ ಪ್ರತಿಕ್ರಿಯೆನ ನಮಗ್ ಸಿಗವಲ್ತ. ನನಗ್ ಭಯಂಕರ ಬೇಜಾರಾಗ್ಬಿಟ್ಟೈತಿ. ನನಗ್ ಅಳು ಬಂದಿತ್ತು ಆಗಳೆ ಹೇಳ್ಬೇಕಂತಂದ್ರ ಕಮೆಂಟ್ಸ್ ಯಾಕೆ ಆಫ್ ಆಗತ್ತವು ಅಂತೇಳಿ.
ನೋಡೋಣ ಮುಂಬರೋ ದಿವಸದಾಗ ಅದಕ್ಕೆ ಏನರ ಒಂದು ಸೊಲ್ಯೂಷನ್ ಸಿಕ್ತಂದ್ರ ಹಂಗ ಇಲ್ಲಾಂದ್ರ ಏನಾಕೈತಿ ನಿಮಗೆ ತಿಳಿಸ್ತಾ ಇರ್ತೇವೆ ಅಂತ ಒಂದಿಷ್ಟು ಕಮೆಂಟ್ಸ್ ಬೀಳ್ತಾವ ಕಮೆಂಟ್ಸ್ ಆನ್ ಮಾಡಿದ ಕೂಡಲೇ ಆಮೇಲೆ ಮತ್ತೊಪ್ಪಸ್ ಸ್ವಲ್ಪ ಕಾಣ್ಸಂಗೇ ಇಲ್ಲ ಕಮೆಂಟ್ಗಳು ಕಾಣಿಸವಲ್ಲು ಅವ್ರಂದ್ರೆ ಹೋಲ್ಡ್ ಮೇಲೆ ಹಾಕ್ರಿ ಕಮೆಂಟ್ಗಳನ್ನ ಆಮೇಲೆ ನೀವು ರಿವ್ಯೂ ಮಾಡ್ರಿ ಅಂತಂದ್ರೆ ಈಗ ಹೋಲ್ಡ್ ಮೇಲೆ ಸೈದ್ ಇಟ್ಟು ನೋಡಿದೆ ಹೋಲ್ಡ್ ಮೇಲೆ ಇಟ್ಟ ಇನ್ನೊಂದು ನನ್ನ ಡಾಕ್ಟರ್ ಶ್ವೇತಪ್ಪ ಅವನಿಂದ ಕಮೆಂಟ್ ಹಾಕಿ ನೋಡಿದೆ ಅದು ಒಂದ್ 5 ನಿಮಿಷ ಇತ್ತು ಹೋಲ್ಡ್ ಮೇಲೆ ಸೈದ್ ಇತ್ತದ ಆಮೇಲೆ ಆಟೋಮೆಟಿಕ್ ಅಷ್ಟು ಕಮೆಂಟ್ಸ್ ಆಫ್ ಆಗಿವೆ ಈಗ ಆನ್ ಮಾಡಿ ಮತ್ತ ಆಮೇಲೆ ಇನ್ನೊಂದು 10 ನಿಮಿಷ ಬಿಟ್ಟು ನೋಡ್ತೇನೆ ಮತ್ತೆಲ್ಲ ಆಫ್ ಆಗತ್ತಿಲ್ಲ ಇಲ್ಲಿ ಬರ್ರಿ ನೋಡೋಣಂತ ಈಗ ಚಾರ ಕುಡಿ ಬರ್ರಿ ಬಂದಾಗಿಂದ ಏನ್ ಚಾನು ಕುಡ್ದಿಲ್ಲ ಬರ್ರಿ ಏನ್ ಮನಸ್ಸೈತ ಏನ್ ಚರಪರ ಚರಪರ ಅಂತತಿ ಪರಿಮಳ ಪ್ರಸಾದ ಅಂತಾರ ಅದಕ್ಕ ಮತ್ತ ಆ ಕ್ಯಾರಿ ಬ್ಯಾಗ್ನಾಗ ಏನೈತಿ ಇನ್ನೊಂದ್ ನೀಲಿ ಕ್ಯಾರಿ ಬ್ಯಾಗ್ನಾಗ ಅವೆಲ್ಲ ಸಾಮಾನ್ ಅದಾವ ನಿಂಗಡೆ ಪರ್ಸ್ ಇದ್ದಿದ್ದಿಲ್ಲಲ್ಲ ಅದಕ್ಕೆ ದೊಡ್ಡ ಪರ್ಸ್ ತಂದೇನಿ ಬಾವ ಕೊಷ್ಟ ರೊಕ್ಕ ತುಂಬಿಸಿ ನನಗ ವಾಪಸ್ ಕೊಡು ಅಜ್ಜಾಗಿ ಏನ್ ತಂದೆ ಹೋಗ್ಬಿಡ್ತೇನ್ರಿ ಅಜ್ಜ ಪೂಜೆ ಸಾಮಾನ್ ಗಂಡ ಅಷ್ಟೇ ಗಂಡ ಅಜ್ಜಗ ಇದ ಕಿಟ್ಟಂದ ಗುಳಿಗೆ ಇದ ನಮ್ಮ ಅಣ್ಣಂದ ಇದೇನ್ ಹೇಳ್ಬೋದು ಹೇಳಿ ಒರಿಜಿನಲ್ ತುಳಸಿ ಮಾಲಿ ಇದ ಒರಿಜಿನಲ್ ತುಳಸಿ ಮಾಲಿ ಏನ್ರಿ ಶ್ರದ್ಧಾ ಮೇಡಮ್ ಅವ್ರ ವ್ಲಾಗ್ ನ ಬೆಳಗ್ಗೆ ಬದಾಮಿ ಒಳಗ್ ಸ್ಟಾರ್ಟ್ ಮಾಡಿದ್ರಿ ಅಪ್ಪಿ 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 ಬ್ಯಾಡ ಬಾ ಇಲ್ ಬಾ ಇಲ್ ಬಾ ಇಲ್ ಬಾ ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆ ನಾವು ಧರ್ಮಸ್ಥಳದವಾಗ ಸರಿ ಧರ್ಮಸ್ಥಳ ಯಾಕೆ ಬಂತಪ್ಪ ಬದಾಮಿ ಸ್ಟಾರ್ಟ್ ಮಾಡಿದ್ವಿ ಬೆಳಗಾವಿ ಒಳಗ್ ಏನ್ ಮಾಡಿ ಫುಲ್ ಟೈರ್ಡ್ ಆಗಿ ಎಷ್ಟು ಸಲ ಆನ್ ಮಾಡಿದ್ರು ಆನ್ ಆಗವಲ್ಲ 5 ನಿಮಿಷ ಆನ್ ಇರ್ತೈತಿ ಮತ್ತೊಪ್ಪಸ್ ಆಫ್ ಆಗತೈತಿ ಇವತ್ತಿನ ಬ್ಲಾಗ್ ನೋಡಿದ್ರಿ ನೀವ ಹೆಂಗ ಅನ್ಸ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಇಷ್ಟ ಕಮೆಂಟ್ ಸೆಕ್ಷನ್ ಆನ್ ಇತ್ತಂದ್ರ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಇಲ್ಲಿ ಏನ್ ಮಾಡತ್ತೀನಿ ಮತ್ ನಾಳೆ ಸಲ ಓಕೆ ಸೋ ಚಲೋ ಗುಡ್ ನೈಟ್.